ಸ್ವಾಗತ ನಾನು ಪೂಜಾ ರಾಮಪ್ಪ ಕೇರ್ಪೇಟೆ ಪಟ್ಟಣದ ಹೇಮಾವತಿ ಬಡವಣೆಯಲ್ಲಿರುವ ನಿವೇಶನಗಳ ಸಮಸ್ಯೆಯನ್ನು ನಾನು ಪ್ರಾಮಾಣಿಕವಾಗಿ ಬಗೆಹರಿಸಿ ಕೊಡುವ ಮೂಲಕ 15 ವರ್ಷಗಳ ಸಮಸ್ಯೆಯನ್ನು ಇತ್ಯರ್ಥ ಮಾಡುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತೇನೆ ಎಂದು ಸಚಿವ ನಾರಾಯಣಗೌಡ ತಿಳಿಸಿದರು ಕೇರ್ಪೇಟೆ ಪಟ್ಟಣದ ಹೇಮಾವತಿ ಬಡವಣೆಯಲ್ಲಿರುವ ನಿವೇಶನಗಳ ಸಮಸ್ಯೆಯನ್ನು ನಾನು ಪ್ರಾಮಾಣಿಕವಾಗಿ ಬಗೆಹರಿಸಿ ಕೊಡುವ ಮೂಲಕ 15 ವರ್ಷಗಳ ಸಮಸ್ಯೆಯನ್ನು ಇತ್ಯರ್ಥ ಮಾಡುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತೇನೆ ಎಂದು ಸಚಿವ ನಾರಾಯಣಗೌಡ ತಿಳಿಸಿದರು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಹೇಮಾವತಿ ಬಡವಣೆ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರ ಮನವಿಯನ್ನು ಆಲಿಸಿ ಮಾತನಾಡಿದರು ಹೇಮಾವತಿ ಬಡಾವಣೆಯ ನಿವೇಶನಗಳ ವಿತರಣೆ ಹಾಗೂ ಖಾತೆ ಬದಲಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿರುವುದು ಅಧಿಕಾರಿಗಳ ತನಿಖೆಯಿಂದ ತಿಳಿದುಬಂದಿದೆ ನಿವೇಶನಗಳ ಅಗರಣ ಕುರಿತು ಎಸಿಬಿ ಮತ್ತು ಲೋಕಾಯುಕ್ತ ತನಿಖೆಯಾಗಿದೆ ಕೇವಲ ದಾಖಲೆಗಳನ್ನು ಸಿದ್ಧಪಡಿಸಿ ಒಂದೇ ನಿವೇಶನವನ್ನು 3-4 ಜನರಿಗೆ ಪರಭಾರೆ ಮಾಡಿರುವುದು ನಕಲಿ ಹಕ್ಕುಪತ್ರ ಹಾಗೂ ಖಾತಾ ಅಸೆಸ್ಮೆಂಟ್ ಮೂಲಕ ಪುರಸಭೆಗೆ ಹಣ ಪಾವತಿಸದೆ ನೇರವಾಗಿ ದಲ್ಲಾಳಿಗಳು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಭಾರಿ ಹಗರಣ ನಡೆಸಿದ್ದಾರೆ ಪುರಸಭೆ ಮಾಜಿ ಅಧ್ಯಕ್ಷರಾದ ದಿವಂಗತ ಕೆಎನ್ ಕೆಂಪೇಗೌಡರು ನೀಡಿದಂತಹ ನಿವೇಶನದಲ್ಲಿ ಯಾವುದೇ ಲೋಪವಾಗಿಲ್ಲ ಅದಾದ ನಂತರ ವಿತರಣೆಯಾಗಿರುವ ನಿವೇಶನಗಳ ವಿತರಣೆಯಲ್ಲಿ ಭಾರಿ ಸಮಸ್ಯೆಯಾಗಿದ್ದು ಗೋಲ್ಮಾಲ್ ನಡೆದಿರುವುದಾಗಿ ತಿಳಿದುಬಂದಿದೆ ಆದ್ದರಿಂದ ಮೊದಲ ಹಂತದಲ್ಲಿ 600ಕ್ಕೂ ಹೆಚ್ಚಿನ ಸಮಸ್ಯೆಗಳನ್ನು ಬಗೆಹರಿಸಿ ಎರಡನೇ ಹಂತದಲ್ಲಿ ಗೊಂದಲದಲ್ಲಿರುವ ಉಳಿದ ನಿವೇಶನಗಳು ಹಾಗೂ ಮನೆಗಳ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಬಡವಣೆಯ ಎಲ್ಲಾ ನಿವಾಸಿಗಳಿಗೂ ನ್ಯಾಯ ದೊರಕಿಸಿಕೊಡುತ್ತೇನೆ ಯಾರು ಗೊಂದಲಗಳಿಗೆ ಹಾಗೂ ಆತಂಕಕ್ಕೆ ಒಳಗಾಗಬಾರದು ಎಂದು ಸಚಿವ ನಾರಾಯಣಗೌಡ ಕೈಮುಗಿದು ಮನವಿ ಮಾಡಿದರು ನಿಯೋಗದಲ್ಲಿ ಹೇಮಾವತಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ವಿಡಿ ಹರೀಶ್ ಪದಾಧಿಕಾರಿಗಳಾದ ನಾರ್ಗೋನಹಳ್ಳಿ ನಿಂಗೇಗೌಡ ಬಸ್ ಮಂಜಣ್ಣ ನಾಗರಾಜ್ ಅಗಲಯ್ಯ ಮಂಜುನಾಥ್ ಫಯಾಸ್ ನಂದಕುಮಾರ್ ಕಾರಿಗನಹಳ್ಳಿ ಕುಮಾರ್ ಪುರಸಭಾ ಸದಸ್ಯರಾದ ಎಚ್ಆರ್ ಲೋಕೇಶ್ ಚಂದ್ರಕಲಾ ರಮೇಶ್ ಸೇರಿದಂತೆ 200ಕ್ಕೂ ಹೆಚ್ಚಿನ ಬಡಾವಣೆಯ ನಿವಾಸಿಗಳು ಸಚಿವರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರು ಹೇಮಾವತಿ ಬಡಾವಣೆಗೆ ಪೂಜಾ ಗಂಗೆಗೌಡರು ಸಂದರ್ಭದಿಂದಲೂ ಸ್ವಲ್ಪ ಸೈಟನ್ನು ಅಲಾಟ್ ಮಾಡೋದಾಗಿತ್ತು ಅದಾದ ನಂತರ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಮಿಸ್ಟೇಕ್ಗಳಾಗಿವೆ ಅದನ್ನು ಸರಿಪಡಿಸೋದಕ್ಕೆ ಕೋರ್ಟ್ಗೆ ಹೋಗಿದ್ದಂಥದ್ದು ನಾವೆಲ್ಲ ಸೇರಿ ಕೋರ್ಟ್ಗೆ ಹೋಗಿದ್ದೋ ಆ ದಿನ ಕೋರ್ಟ್ನಿಂದ ನಮಗೆ ಸರ್ಕಾರಕ್ಕೆ ಡೈರೆಕ್ಷನ್ ಬಂತು ಆ ಸರ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನೇ ಮಂತ್ರಿ ಇದ್ದೆ ನಾನೇ ಮಂತ್ರಿ ಇರುವಂಥ ಸಂದರ್ಭದಲ್ಲಿ ಇದು ಆಗಿದೆ ಅಮೆಂಡ್ಮೆಂಟ್ ಆಗಿದೆ ಸ್ವಲ್ಪ ಇದರಲ್ಲಿ ಅಡಚಣೆಗಳಾಗಿದೆ ಇದನ್ನು ಸರಿಪಡಿಸುವಂಥ ಪೂರಾ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದರೆ 100% ಇದಾಗಿರುವಂಥದ್ದು ಅನ್ಯಾಯ ಆಗೋದಾಗಿ ಸುಮ್ಮನೆ 4-6 ಸೈಟನ್ನ ಏನಾದರೂ ರಿಜರ್ವೇಷನ್ ಮಾಡಿ ಏನಾದರೂ ಕಿತಾಬತಿ ಮಾಡಿರುವಂಥದ್ದಕ್ಕೆ ಅದಕ್ಕೆ ನಾವೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡಬೇಕಾಗ್ತದೆ ನಾವೆಲ್ಲ ಕುಂತ್ಕೊಂಡು ಒಂದು ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ ಯಾರಿಗೂ ಅನ್ಯಾಯ ಆಗ್ದಾಗೆ ಬಡವ್ರಿಗೆ ಯಾರಿಗೂ ಅನ್ಯಾಯ ಆಗ್ದಾಗೆ ಬಡವ್ರಿಗೆ ಇದನ್ನು ನಮ್ಮ ಸರ್ಕಾರ ತೀರ್ಮಾನ ತಗೊಂಡಿದೆ ಕ್ಯಾಬಿನೆಟ್ನಲ್ಲಿ ಆಗಿದೆ ಇದು ನಾನು ತಡೆದಿದ್ದೆ ಸ್ವಲ್ಪ ನಾನು ಕ್ಯಾಬಿನೆಟ್ ಅಲ್ಲ ನಮ್ಮ ಸದನ ಮುಗಿದ್ಮೇಲೆ ಫಸ್ಟ್ ಸ್ಟೆಪ್ ತಗೊಂಡ್ರು ಇವರು ನಂತರ ನಾನು ಶಾಸಕನಾಗಿದ್ದೆ ಆವಾಗ ನಾನು ಜವಾಬ್ದಾರಿ ಅವ್ರು ಬಂದು ನನಗೆ ಮನವಿ ಕೊಡ್ತಾರೆ ನಾನು ಅವ್ರ ಜೊತೆ ಸೇರ್ಕೊಂಡೆ ಹೇಳಿ ಸತ್ಯಾಂಶ ಅದು ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ನಿಮ್ಗೇನು ತೊಂದರೆ ಆಗಿದೆ ಭಯ ಪಡೋ ಅಗತ್ಯ ಬಂದಿದೆ ಯಾರೋ ಹೇಳಿರ್ಬೇಕು ನಿಮ್ಗೆ ಭಯದ ವಾತಾವರಣ ಉಂಟಾಕಿರ್ಬೇಕು ಭಯ ಪಡೋ ಅಗತ್ಯ ಇಲ್ಲ ನಿಮ್ಗೆ 4 ಕಾಸು ಕಟ್ಟಕ್ ಬರ್ಬೋದು ಅಷ್ಟೇ ಪೆನಲ್ಟಿ ಪೆನಲ್ಟಿ ಕಟ್ಟಿದ್ರು ನಾವೇನು ಸರ್ಕಾರಕ್ಕೂ ತಗೋತಾ ಇಲ್ಲ ನಮ್ಮ ಮುನ್ಸಿಪಾಲ್ಟಿಗೆ ತಗೊಂಡು ಅಭಿವೃದ್ಧಿಗೆ ಲೈಟು ನೀರು ಕರೆಂಟಿಗೆ ಅಲ್ಲಲ್ಲ ಅದೊಂದು ಬರ್ಬೋದು ಬಾಕಿ ಭಯ ಪಡೋ ಅಗತ್ಯ ಇಲ್ಲ ಯಾರು ಎದುರಿಸಿದ್ರೆ ಅವ್ರು ಮೂರುಕರು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಇದು ನಮ್ಮ ಪರ ಇದೆ ನಿಮ್ಮ ನಮ್ಮೆಲ್ಲರ ಪರ ಇದೆ ನಾನು ಸರ್ಕಾರದಲ್ಲಿದ್ದೀನಿ ನಾನು ಈ ಮಂತ್ರಿ ಆದಾಗ ಒಂದು ಲೆವೆಲ್ಗೆ ತಂದಿದ್ದೆ ಈಗಲೂ ಅದೇ ಮಂತ್ರಿಗಳು ನನ್ನ ಕಲೆಗಿದ್ದಾರೆ ಭಯ ಪಡೋ ಅಗತ್ಯ ಇಲ್ಲ ಧೈರ್ಯವಾಗಿ ಇದಿಷ್ಟು ಇವರಿಗೆ ನಮ್ಮ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ